ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಎಷ್ಟೋ ಜನಕ್ಕೆ ತಾವು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ. ನಮಗೆ ಯಾಕೆ ಈ ತರ ಕಷ್ಟ ಬಂತು, ಕಷ್ಟಗಳು ಬರುವಾಗ ಯಾಕೆ ಕಷ್ಟ ಬಂತು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ, ಕಷ್ಟಗಳು ಬರೋದಕ್ಕಿಂತ ಮುಂಚೆ ಸೂಚನೆಗಳು ಸಿಕ್ಕಿತ್ತು ಅನ್ನೋ ಒಂದು ಯೋಚನೆ ಯಾರು ಮಾಡೋದೇ ಇಲ್ಲ. ಯಾವ ಒಂದು ಮನೆಯಲ್ಲೂ ಯಾವ ಒಂದು ವ್ಯಕ್ತಿಗೂ ಸಹ ಕಷ್ಟ ಬರೋದಕ್ಕಿಂತ ಮುಂಚೆ ಭಗವಂತ ಕೆಲವೊಂದು ಸೂಚನೆಗಳನ್ನ ಕೊಡ್ತಾನೆ. ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು, ಕಷ್ಟದಿಂದ ಪಾರಾಗಬಹುದು ಅಂತ ಹೇಳಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಾಗ ನಾವು ಅದನ್ನ ನೋಡೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಕಷ್ಟಗಳು ಬರದೇ ಇರೋ ರೀತಿನಲ್ಲಿ ಎಚ್ಚೆತ್ತುಕೊಳ್ಬಹುದು, ಆದ್ರೆ ಯಾರು ಆ ನಿಟ್ಟಿನಲ್ಲಿ ಅದನ್ನ ನೋಡದೇ ಇರೋದ್ರಿಂದ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ. ಅಥವಾ ಕಷ್ಟ ಬಂದಾಗ ಯಾಕೆ ಇಷ್ಟು ಕಷ್ಟ ಬಂತು, ಯಾಕೆ ನಮ್ಮ ಪೂಜಾ ಫಲಗಳು ಫಲಿಸ್ಲಿಲ್ಲ ಅಂತ ಕೊರಗ್ತಾ ಇರ್ತಾರೆ. ಆದ್ರೆ ನಾವು ತಪ್ಪು ಯೋಚನೆಯನ್ನ ಮಾಡ್ತಾ ಇದ್ದೀವಿ. ಕಷ್ಟ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಸೂಚನೆಗಳು, ಒಂದಲ್ಲ ಎರಡಲ್ಲ ಸುಮಾರು ಸೂಚನೆಗಳು ನಮ್ಗೆ ಕಾಣಿಸ್ಕೊಳ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನ ಮಾಡ್ಬೇಕು. ಈಗ ನಾನು ಹೇಳ್ತಾ ಇರ್ತೀನಿ, ನಮ್ಮ ಕಷ್ಟಗಳು ಬರೋದಕ್ಕಿಂತ ಮುಂಚೆ ಯಾವೆಲ್ಲ ಸೂಚನೆಗಳು ಕಾಣಿಸ್ಕೊಳುತ್ತೆ, ಏನೆಲ್ಲ ತೊಂದರೆಗಳು ಆಗ್ತಾ ಇರುತ್ತೆ, ಯಾವಾಗ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂತಹ ಒಂದು ಸಂದರ್ಭಗಳು ಮನೆಯಲ್ಲಿ ಬಂದಾಗ, ಇಂತಹ ಒಂದು ಸೂಚನೆಗಳು ಕಾಣಿಸ್ಕೊಂಡಾಗ ಈಗಲಾದ್ರೂ ಸರಿ ಮಾಡ್ಕೊಳ್ಬೇಕು, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು, ಅಂತಹ ತೊಂದರೆಗಳು ನಮ್ಗೆ ಬರಬಾರ್ದು ಅಂತ ಯೋಚನೆ ಮಾಡ್ಬೇಕು. ಮೊಟ್ಟ ಮೊದಲಿಗೆ ನಮ್ಮ ಮನೇಲಿರ್ತಕ್ಕಂತಹ ಯಾವುದಾದ್ರೂ ಗಿಡಗಳು ಇದ್ರೆ, ಅದು ಮನೆ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು, ಆ ಗಿಡಗಳು ಒಣಗೋಗ್ತಾ ಇರುತ್ತೆ. ಅಂದ್ರೆ ಆರ್ಥಿಕ ವ್ಯವಸ್ಥೆ ಕುಸಿದೋಗ್ತಾ ಇರುತ್ತೆ, ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ, ಹಣಕಾಸಿನ ಸಮಸ್ಯೆ ಬರುತ್ತೆ, ಆ ಮನೆಯಲ್ಲಿ ವಿಪರೀತ ಸೂಚನೆ ಕಾಣಿಸ್ಕೊಳ್ಳುತ್ತೆ. ಸ್ವಯಂಕೃತ ಅಪರಾಧಗಳಿರ್ಬೋದು, ಸ್ವಂತವಾಗಿ ಏನೋ ತಪ್ಪುಗಳು ಮಾಡಿ ನಿರ್ಧಾರಗಳನ್ನ ತಗೊಂಡು ತೊಂದರೆಗಳಿಗೆ ಒಳಗಾಗ್ತಾ ಇರ್ತಾರೆ, ಅದು ಆ ರೀತಿ ಆದಾಗಲೂ ಸಹ ಇದು ಸೂಚನೆ ಕೊಡುತ್ತೆ, ಇದು ತಪ್ಪು ನೀವು ಮಾಡ್ತಾ ಇರೋದು, ಇದರಿಂದ ನಷ್ಟ ಉಂಟಾಗುತ್ತೆ ಅನ್ನೋ ಸೂಚನೆ ಇದರಿಂದ ಗೊತ್ತಾಗುತ್ತೆ. ಇನ್ನು ಪದೇ ಪದೇ ಹಾಲು ಅಥವಾ ಉಪ್ಪು ನಮ್ಮ ಕೈಯಿಂದ ಜಾರಿ ಬೀಳ್ತಾ ಇರುತ್ತೆ. ನಾವು ಮಾಡ್ತಕ್ಕಂಥ ಕೆಲಸಗಳು ಸರಿ ಇಲ್ದಿದ್ರೆ ಅದು ನಷ್ಟವನ್ನು ಅನುಭವಿಸುತ್ತೆ ಅನ್ನೋದಾದ್ರೆ, ಅದು ಅದರಿಂದ ಒಳ್ಳೇದಾಗಲ್ಲ ಅನ್ನೋ ಸೂಚನೆ, ಇದರಿಂದ ನಿಮ್ಗೆ ಬಡತನ ಕಾಡುತ್ತೆ, ನಷ್ಟವನ್ನು ಅನುಭವಿಸ್ತೀರಾ ಅನ್ನೋದನ್ನ ಸೂಚನೆಯನ್ನು ತೋರಿಸ್ತಾ ಇರುತ್ತೆ. ಮನೆಯಲ್ಲಿ ಹಾಲು ಹೊಡೆದೋಗೋದು, ಅನ್ನ ತಳ ಹತ್ತೋದು, ಇದೆಲ್ಲವೂ ಸಹ ಬಡತನವನ್ನ, ಮುಂದೆ ಬರ್ತಕ್ಕಂತಹ ತೊಂದರೆಯನ್ನ, ಯಾವುದೋ ಒಂದು ಸಮಸ್ಯೆಯನ್ನ ನಮಗೆ ಸೂಚಿಸುತ್ತೆ. ಇನ್ನು ಪ್ರಾಣಿಗಳು, ಅದರಲ್ಲೂ ಗೋ ಮಾತೆ ನಮ್ಮ ಮನೆ ಮುಂದೆ ಬರೋದಿಲ್ಲ, ನಾವು ಕೊಟ್ಟಂತ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ, ಯಾವ ಪ್ರಾಣಿಗಳ ದಯೆನೂ ನಮ್ಗಿರೋದಿಲ್ಲ. ಇದು ನಮ್ಗೆ ಸೂಚನೆ. ನಾವು ಗೋ ಮಾತೆಗೆ ಒಂದು ಆಹಾರವನ್ನು ಕೊಟ್ಟಾಗ, ಅಥವಾ ಅಕ್ಕಿ ಬೆಲ್ಲವನ್ನು ಕೊಟ್ಟಾಗ, ಅಥವಾ ಬಾಳೆಹಣ್ಣನ್ನು ಕೊಟ್ಟಾಗ, ಅದು ಸ್ವೀಕಾರ ಮಾಡೋದಿಲ್ಲ, ಅದು ಹಾಗೆ ಹೊರಟೋಗ್ತಾ ಇರುತ್ತೆ. ಇನ್ನು ದೇವತಾ ಕಾರ್ಯಗಳಲ್ಲಿ ಬಳಸ್ತಕ್ಕಂತಹ ಅರಿಶಿನ ಕುಂಕುಮ ಇರ್ಬೋದು, ಹೂವುಗಳಿರ್ಬೋದು, ಪದೇ ಪದೇ ಕೆಳಗಡೆ ಬೀಳ್ತಾ ಇರುತ್ತೆ. ಇದರಿಂದನೂ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಮನೆಯಲ್ಲಿ ಯಾವುದೋ ಒಂದು ಕಹಿ ಘಟನೆಗಳು ನಡೆಯುತ್ತೆ, ತೊಂದರೆ ಆಗುತ್ತೆ, ಕಷ್ಟಗಳು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ದೀಪ ಹಚ್ಚಿದ್ರೆ ಪದೇ 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 ಆರೋಗ್ತಾ ಇರುತ್ತೆ, ಎಣ್ಣೆ ಇರುತ್ತೆ, ಬತ್ತಿ ಇರುತ್ತೆ, ಆದ್ರೂ ಸಹ ಅದು ಆರೋಗ್ತಾ ಇರುತ್ತೆ. ಇಂತಹ ಸಂದರ್ಭಗಳು ಸಹ ನಾವು ಕೈ ಹಾಕಿದ ಕೆಲಸ ಆಗೋದಿಲ್ಲ, ಸುಮ್ಮ ಸುಮ್ಮನೆ ಈಗ ಗಾಳಿ ಬಂತು ಆರೋಯ್ತು ಅಂತಂದ್ರೆ ಪರವಾಗಿಲ್ಲ, ಅಥವಾ ನಾವೇ ಕೈಯಾರು ಏನೋ ಹಾಗೆ ಹೀಗೆ ಮಾಡಿದಾಗ ಆರೋಯ್ತು, ಅದು ಅಲ್ಲ. ಹಾಗೆ ನಾವು ಹಚ್ಚಿದ್ರು ಮತ್ತೆ 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 ಅದು ದೀಪ ನಂದೋಗ್ತಾ ಇದ್ರೆ ಆಗ ತೊಂದರೆಗಳು ಆ ಮನೆಯಲ್ಲಿ ಆವರಿಸ್ಕೊಳ್ತಾ ಇದೆ ಅಂತ ಅರ್ಥ. ಆ ಮನೆ ಮುಂದೆ ಪಕ್ಷಿಗಳು ಬಂದು ಸತ್ತೋದ್ರೆ, ತುಂಬಾ ಪ್ರಾಣಿಗಳು ಕಿರ್ಚಾಡ್ತಾ ಇದ್ರೆ, ಕಿರಿಚುವಂತಹ ಶಬ್ದ ಬರ್ತಾ ಇದ್ರೆ, ಈಗ ಬೆಕ್ಕು ನಾಯಿ ಪದೇ ಪದೇ ಜಗಳಗಳನ್ನ ಮಾಡ್ಕೊಳ್ತಾ ಇದ್ರೆ, ಆ ಕಿರಿಕಿರಿ ಶಬ್ದ ಬರ್ತಾ ಇದೆ, ಅದರಿಂದನೂ ಸಹ ಆ ಮನೆಯಲ್ಲಿ ಏನೋ ತೊಂದರೆ ಆಗುತ್ತೆ, ಕಷ್ಟಗಳು ಬರುತ್ತೆ ಅನ್ನೋ ಸೂಚನೆ ಇರುತ್ತೆ. ಇನ್ನು ಮನೆಯಲ್ಲಿ ಸದಾ ಜಗಳ, ಯಾವಾಗ್ಲೂ ಸಣ್ಣ ಸಣ್ಣ ವಿಚಾರಕ್ಕೂ ಪದೇ ಪದೇ ಜಗಳ ಆಡೋದು, ಕಿರಿಕಿರಿ ಅನುಭವಿಸೋದು, ಅಳೋದು, ಪದೇ ಪದೇ ಅಳೋದು ಮಾಡ್ತಾ ಇದ್ರೆ ಆ ಮನೆಯಲ್ಲಿ ಎಲ್ಲವೂ ನಾಶ ಆಗುತ್ತೆ, ತೊಂದರೆ ಆಗುತ್ತೆ, ಯಾವುದು ಒಳಿತಾಗಲ್ಲ ಅನ್ನೋ ಒಂದು ಸೂಚನೆ ಕಾಣಿಸ್ಕೊಳ್ಳುತ್ತೆ. ಬರೀ ಕೆಟ್ಟ ಭಾಷೆ, ಕೆಟ್ಟ ಮಾತು, ಬೈಗುಳ, ಸಂಜೆ ಸಮಯದಲ್ಲಿ ದೀಪ ಹಚ್ಚುವಾಗ ಈ ಮಾತುಗಳನ್ನ ಆಡಿದಾಗ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ,
ಕಷ್ಟಗಳಿಗೆ ಇವರು ಕರೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆ ಅದಾಗಿರುತ್ತೆ. ಇನ್ನು ಇದ್ದಕ್ಕಿದ್ದಾಗೆ ಲೈಟ್ ಹಾಕಿದ್ರೆ ಆ ಲೈಟ್ ಒಡೆದೋಗೋದು, ಬರ್ನ್ ಆಗೋದು, ಅಥವಾ ಮನೆಯಲ್ಲಿ ಗಾಜಿನ ಪದಾರ್ಥಗಳು ಕೆಳಗಡೆ ಬಿದ್ದು ಒಡೆದೋಗೋದು, ಅಥವಾ ಕನ್ನಡಿ ಒಡೆದೋಗೋದು, ಅಥವಾ ಇದ್ದಕ್ಕಿದ್ದಾಗೆ ಗೋಡೆಗಳು ಬಿರುಕು ಬರುವಂಥದ್ದು, ಪೊರಕೆಗಳು ಹಾಳಾಗುವಂಥದ್ದು ಅಂದರೆ ಮುರಿದೋಗುವಂಥದ್ದು ಇದೆಲ್ಲ ನಡೀತಾ ಇದ್ರೆ ಆ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟದ್ದು ಆಗುತ್ತೆ, ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಅನ್ನೋ ಸೂಚನೆಗಳು ಬರುತ್ತೆ. ಇದಕ್ಕೆ ಪರಿಹಾರ ಏನು ಅಂತದಾದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದಾದ್ರೆ ಈ ಸೂಚನೆಗಳು ಕಾಣಿಸ್ಕೊಂಡಾಗ ಎಚ್ಚೆತ್ತುಕೊಳ್ಬೇಕು. ನಮ್ಮ ಮನೇಲಿ ಯಾವುದೋ ಒಂದು ಕೆಟ್ಟದ್ದು ನಡೆಯೋ ಸೂಚನೆ ಇದು ಕಾಣಿಸ್ಕೊಳ್ತಾ ಇದೆ, ಇದು ಮೂಢನಂಬಿಕೆ ಅಲ್ಲ, ಓ ಹಿಂಗೆಲ್ಲ ಆಗ್ಬಿಟ್ರೆ ನಿಜವಾಗ್ಲೂ ಹಂಗಾಗುತ್ತೆ ಅಂದ್ರೆ ಪ್ರಯೋಗ ಮಾಡಿ ನೋಡ್ಕೊಳ್ಳಿ. ಒಂದ್ಸಲ ಹಿಂದೆ ಆ ರೀತಿ ಆಗಿರ್ಬೋದು, ಅಥವಾ ಮುಂದೆ ನಾವು ಹೇಳಿದ್ಮೇಲೆ ಅದನ್ನ ನೀವು ಗಮನ ಇಟ್ಟು ನೋಡಿದಾಗ, ಆ ರೀತಿಯ ಸಂದರ್ಭಗಳು ಬಂದಾಗ ಅದನ್ನ ಗಮನ ಇಟ್ಟು ನೋಡ್ಕೊಂಡಾಗ ಅಂತಹ ತೊಂದರೆಗಳನ್ನ ತಪ್ಪಿಸ್ಕೊಳ್ಬಹುದು. ಎಚ್ಚೆತ್ಕೊಂಡು ಆಗ್ಲೇ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಯಾವ ಒಂದು ದೇವರನ್ನ ನಾವು ಪೂಜೆ ಮಾಡೋದ್ರಿಂದ ಅಥವಾ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಅಥವಾ ಅದನ್ನ ಪಾಸಿಟಿವ್ ಆಗಿ ಹೇಗೆ ತಗೊಂಡ್ರೆ ನಮ್ಮ ಮನೆಯ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬರೀ ಪೂಜೆ ಪುನಸ್ಕಾರ ಮಾಡಿ ಮಂತ್ರಗಳನ್ನ ಹೇಳಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ತೊಂದರೆ ನಿವಾರಣೆ ಆಗೋದಿಲ್ಲ. ಆ ಸಂದರ್ಭಗಳು ಕಾಣಿಸ್ಕೊಂಡಾಗ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ಏನೋ ಒಂದು ತೊಂದರೆ ಬರುವಂತ ಸೂಚನೆ ಕಾಣಿಸ್ಕೊಳ್ತಾ ಇದೆ, ಆ ರೀತಿ ನಮ್ಗೆ ತೊಂದರೆಗಳು ಬರೋದು ಬೇಡ, ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಸಮಾಧಾನವಾಗಿರೋಣ, ಆ ಸಂದರ್ಭದಲ್ಲೇ ನಾವು ಅದನ್ನ ಸರಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಸಕಾರಾತ್ಮಕವಾದ ಯೋಚನೆಯನ್ನ ಮಾಡ್ಕೊಳ್ಳೋದು ಸಹ ತುಂಬಾ ಮುಖ್ಯ ಆಗಿರುತ್ತೆ. ಎಲ್ಲದಕ್ಕಿಂತ ನಾನು ಯಾವಾಗ್ಲೂ ಹೇಳೋದು, ಬೇರೆ ಏನೋ ಒಂದು ಮಾಡೋದಕ್ಕಿಂತ ಮುಂಚೆ ಒಳ್ಳೆ ಯೋಚನೆ ಮಾಡೋದು ತುಂಬಾ ಒಳ್ಳೇದು. ಸೂಚನೆಗಳು ಕಾಣಿಸ್ಕೊಂಡಿದ ತಕ್ಷಣನೇ ನಾವು ಎಚ್ಚೆತ್ಕೊಂಡು ಆ ರೀತಿ ಆಗದಿದ್ದಂಗೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಸರಿಯಾದ ರೀತಿನಲ್ಲಿ ನಡ್ಕೊಂಡು ಗೌರವದಿಂದ ಪ್ರೀತಿಯಿಂದ ಒಳ್ಳೆಯ ಮಾತುಗಳನ್ನ ಸದಾ ಆಡ್ತಾ ಆಡ್ತಾ ಆ ಬರ್ತಕ್ಕಂತಹ ತೊಂದರೆಗಳನ್ನ ಆಗ್ತಕ್ಕಂತಹ ಆಘಾತಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದು, ದೊಡ್ಡವರನ್ನ ಗೌರವಿಸೋದು, ಅವರ ಹಿತ ನುಡಿಗಳನ್ನ ನಾವು ಆಲಿಸೋದು, ಮತ್ತೆ ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಿ ಇಡೋದು, ಇದನ್ನ ಮಾಡಿದಾಗ ಆದಷ್ಟು ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಎಲ್ಲವೂ ನಮ್ಮೊಳಗಡೆ ಇದೆ. ಸೂಚನೆಗಳು ಖಂಡಿತ ನಮಗೆ ಕಾಣಿಸ್ಕೊಳ್ಳುತ್ತವೆ. ನಾವು ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳು ನಮಗೆ ಎಲ್ಲವನ್ನ ತಿಳಿಸ್ಕೊಡುತ್ತೆ. ಆದಷ್ಟು ತಿಳ್ಕೊಂಡು ಇದನ್ನ ನಿವಾರಣೆ ಮಾಡ್ಕೊಳ್ಬಹುದು, ಒಳ್ಳೇದಾಗುತ್ತೆ, ಒಳ್ಳೇದೇ ಆಗುತ್ತೆ. ಏನೇ ಸೂಚನೆಗಳು ಬಂದರೂ ಸಹ ನಾವು ಅದನ್ನ ದೊಡ್ಡ ಮಟ್ಟದಲ್ಲಿ ತೊಂದರೆಗಳು ಆಗೋದನ್ನ ತಪ್ಪಿಸ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಅದನ್ನ ನೋಡ್ಕೊಂಡು ಅದನ್ನ ಅನುಭವಿಸಿ ಅದರಿಂದ ಆಚೆ ಬಂದು ಒಳ್ಳೆಯ ಜೀವನವನ್ನ ಮಾಡಬಹುದು. ನಮ್ಮ ವಿಚಾರಗಳಿಂದ, ನಮ್ಮ ಮಾತುಗಳಿಂದ, ನಮ್ಮ ಯೋಚನೆಗಳಿಂದ ಎಲ್ಲವೂ ನಮಗೆ ಅಥವಾ ಅತಿಯಾದ ನಂಬಿಕೆಯಿಂದ, ಅತಿಯಾದ ಮೂಢನಂಬಿಕೆಗಳಿಂದ ಇದನ್ನ ನಾವು ಹಾಗೆ ಹೌದು ಕಾಣಿಸ್ಕೊಳ್ತು ಅಂತ ಬೇಜಾರು ಮಾಡಿಕೊಂಡು ನೊಂದುಕೊಂಡು ಅಥವಾ ಅದನ್ನು ನಂಬದೇ ಇರದೆ ಮಾಡೋದಕ್ಕಿಂತ ಎಚ್ಚೆತ್ಕೊಂಡು ಸರಿ ಮಾಡ್ಕೊಳ್ಳೋದು ಒಳ್ಳೇದು. ಸರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಗಳು ಇರಲಿ, ನಮ್ಮ ಯೋಚನೆಗಳು ಇರಲಿ. ಭಯ ಪಡೋದಲ್ಲ, ಬೇಜಾರು ಮಾಡ್ಕೊಳ್ಳೋದಲ್ಲ, ಕೊರಗೋದಲ್ಲ, ಉದಾಸೀನ ಮಾಡೋದು ಬೇಡ. ಯಾವುದೇ ಒಂದು ವಿಚಾರವನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಆ ನಂತರ ತಗೊಂಡ್ರೆ, ಸರಿ ಮಾಡಿಕೊಂಡ್ರೆ ಅದು ನಮ್ಮ ಜೀವನ.